ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಇಪ್ಪತ್ತೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಪ್ರಕಟಣೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಒಬ್ಬ ಕ್ರೈಸ್ತನಿಗೆ ಒಂದು ಹೊಸ ಶೋಧನೆ ಬರುವಾಗ ಆತನು ಕರ್ತನ ಈ ಆಜ್ಞೆಯನ್ನು ಮನಸ್ಸಿಗೆ ತಂದುಕೊಂಡರೆ ಅದು ಧೈರ್ಯವನ್ನು ಉತ್ತೇಜಿಸುತ್ತದೆ ತಾಳ್ಮೆಯಿಂದ ಸಹಿಸುವಂತೆ ಮಾಡುತ್ತದೆ ಮತ್ತು ಸ್ವಂತ ಬಲಿಯನ್ನು ಅರ್ಪಿಸಲು ತ್ವರಿತಗೊಳ್ಳುತ್ತದೆ ಬೆಂಕಿಯಲ್ಲಿ ಶೋಧಿಸಿದ ಚಿನ್ನ ಬೆಂಕಿ ಮತ್ತು ಜ್ವಾಲೆಯಿಲ್ಲದೆ ಅದನ್ನು ಹೇಗೆ ಶೋಧಿಸಲು ಸಾಧ್ಯ ಇಲ್ಲದಿದ್ದರೆ ಅಶುದ್ಧವನ್ನು ಹೇಗೆ ತೆಗೆದುಹಾಕಲು ಸಾಧ್ಯ ಇದಕ್ಕೆ ಬೇರೆ ದಾರಿಯೇ ಇಲ್ಲ ಆದ್ದರಿಂದ ಅಪೂರ್ವವಾದ ಸಂಗತಿ ನಿಮಗೆ ಸಂಭವಿಸಿತೆಂದು ಯೋಚಿಸಬೇಡಿರಿ ಬೆಂಕಿ ಉರಿಯಲ್ಲಿ ಎಲ್ಲ ಅಶುದ್ಧವು ನಾಶವಾಗಲಿ ಪ್ರಿಯರೇ ಆ ಬೆಂಕಿಯ ಜ್ವಾಲೆಯು ಹೊತ್ತಿ ಉರಿಯುವಾಗ ಬಲಿಪೀಠದ ಮೇಲಿಂದ ನಿಮ್ಮ ಜೀವ ಬಲಿಯನ್ನು ಹಿಂದಕ್ಕೆ ತೆಗೆಯದಂತೆ ನೋಡಿಕೊಳ್ಳಿರಿ ಮಹಾ ಅಕ್ಕಸಾಲಿಗನ ಕಣ್ಣುಗಳು ನಿಮ್ಮ ಮೇಲಿದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ ಹೇಗೆ ಚಿನ್ನದ ಅಕ್ಕಸಾಲಿಗನು ತನ್ನ ಸ್ವರೂಪವನ್ನು ಅದರಲ್ಲಿ ಪ್ರತಿಬಿಂಬಿಸುವುದನ್ನು ನೋಡಲು ನಿರ್ಣಾಯಕವಾಗಿರುವ ಆ ಲೋಹವನ್ನು ವೀಕ್ಷಿಸುತ್ತಾನೋ ಹಾಗೆಯೇ ಮಹಾ ಅಕ್ಕಸಾಲಿಗನಾದ ಕರ್ತನು ನಿನ್ನನ್ನು ನೋಡುತ್ತಾನೆ ನಿಮ್ಮ ಗುಣಲಕ್ಷಣವೆಂಬ ಅಮೂಲ್ಯವಾದ ಲೋಹವು ಆತನ ಸ್ವರೂಪವನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಆತನು ನೋಡುತ್ತಿದ್ದಾನೆ ಅಥವಾ ಸರಳ ಭಾಷೆಯಲ್ಲಿ ಹೇಳಬೇಕಾದರೆ ಪ್ರತಿ ನಮ್ಮ ಕ್ರಿಯೆಗಳನ್ನು ಯಾವ ಪ್ರಭಾವಗಳು ನಿಯಂತ್ರಿಸುತ್ತದೆ ಎಂಬುದನ್ನು ಆತನು ನೋಡುತ್ತಿದ್ದಾನೆ ಅವನ ಪ್ರಸ್ತುತ ಅಂದರೆ ಈಗ ಸಿಗುವ ಲಾಭ ಅಥವಾ ಲೌಕಿಕ ನೀತಿಯ ಪ್ರಭಾವವಾಗಲಿ ಅಥವಾ ವೈಯಕ್ತಿಕ ಸ್ನೇಹವಾಗಲಿ ಲೌಕಿಕ ಪ್ರೀತಿಗಳಾದ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ಮನೆಗಳು ಅಥವಾ ಜಮೀನುಗಳು ಅಥವಾ ಅವರು ಜನರಿಂದ ಗೌರವಿಸಲ್ಪಡುವ ಅಥವಾ ಸುಖದ ಅಥವಾ ಆರಾಮದ ಮೇಲೆ ಪ್ರೀತಿ ಅಥವಾ ಯಾವುದೇ ವೆಚ್ಚದಲ್ಲಿ ಸಮಾಧಾನದ ಮೇಲೆ ಪ್ರೀತಿ ಅಥವಾ ಮತ್ತೊಂದೆಡೆ ಸತ್ಯ ಮತ್ತು ನೀತಿಯ ನಗ್ನ ತತ್ವಗಳಿಂದ ನಾವು ನಿಯಂತ್ರಿಸಲ್ಪಡುತ್ತಿದ್ದೇವಾ ಮತ್ತು ಶ್ರಮೆ ಅಥವಾ ಪಾಡುಗಳು ಬಂದರೂ ನಾವು ಆ ತತ್ವಗಳನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಕಾಪಾಡುತ್ತೇವಾ ಅಥವಾ ಶ್ರಮೆ ಮತ್ತು ಪಾಡು ಇವೆರಡೂ ನಾ ಮತ್ತು ಪರ್ಯಂತರ ನಂಬಿಕೆ ಶ್ರೇಷ್ಠ ಹೋರಾಟವನ್ನು ಕಹಿಯುಳ್ಳ ಅಂತ್ಯದವರೆಗೂ ಅಂದರೆ ಮರಣ ಪರ್ಯಂತರ ಹೋರಾಡುತ್ತೇವಾ